ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೋಕಾಕ್ ತಾಲ್ಲೂಕಿನ ಕೂಲಿ ಕಾರ್ಮಿಕರ ಹಮಾಲರ ಕ್ಷೇಮಾಭಿವೃದ್ಧಿ ವಿವಿಧೋದ್ದೇಶಗಳ ಸಂಘ ಗೋಕಾಕ್ ಮತ್ತು ಗೋಕಾಕ್ ತಾಲ್ಲೂಕಾ ಹಮಾಲಿ ಕಾರ್ಮಿಕರ ಯೂನಿಯನ್ ವಾಲ್ಮೀಕಿ ವೃತ್ತ ಗೋಕಾಕ್ ಇವರಿಂದ ದೀಪಾವಳಿ ನಿಮಿತ್ತ ಎಲ್ಲ ಹಮಾಲರಿಗೆ ತಮ್ಮ ಹಣದಲ್ಲಿ ಕೂಡಿಟ್ಟ ಹಣದಿಂದ ಸಂಘದ ಅಧ್ಯಕ್ಷರಾದ ಬಸವರಾಜ್ ಆರೆನ್ನವರ್ ಇವರ ನೇತೃತ್ವದಲ್ಲಿ ಗೋಕಾಕ್ನ ಕಾರ್ಮಿಕ ದುನಿ ರಿಟೇಕ್ ಸಂಘದ ಅಧ್ಯಕ್ಷರಾದ ಬಸವರಾಜ್ ಆರೆನ್ನವರ್ ಇವರ ನೇತೃತ್ವದಲ್ಲಿ ಗೋಕಾಕ್ದ ಕಾರ್ಮಿಕ ದುರಿಣರಾದ ಅಂಬಿರಾವ್ ಪಾಟೀಲ್ ಇವರ ಅಮೃತ ಹಸ್ತದಿಂದ ಸುಮಾರು 150 ಕುಟುಂಬಗಳ ಹಮಾಲರಿಗೆ ಒಂದು ಜೊತೆ ಬಟ್ಟೆ ಹಾಗೂ ಅವರ ಕುಟುಂಬಕ್ಕೆ ಸಾರಿಗಳನ್ನು ನೀಡಲಾಗಿದೆ. ಈ ಸಂದರ್ಭದಲ್ಲಿ ಅತಿಥಿಯಾಗಿ ಆಗಮಿಸಿದ ಕಾರ್ಮಿಕ ನಿರೀಕ್ಷಕರಾದ ಪಾಂಡುರಂಗ ಮಾವರ್ಕರ್ ಹಬ್ಬಗಳನ್ನು ಎಲ್ಲರೂ ಆಚರಿಸುವ ಹಾಗೆ ಹಮಾಲಿ ಕಾರ್ಮಿಕರ ಕುಟುಂಬವೂ ಸಹಿತ ದೀಪಾವಳಿಯನ್ನ ಸಂತೋಷದಿಂದ ಆಚರಿಸಬೇಕೆಂಬ ಉದ್ದೇಶವಿದೆ. ಇನ್ನು ಅಧ್ಯಕ್ಷರ ವಿಚಾರ ನಿಜಕ್ಕೂ ಶ್ಲಾಘನೀಯ. ಇಂತಹ ಕಾರ್ಯ ಎಲ್ಲ ಹಮಾಲರ ಸಂಘದ ಅಧ್ಯಕ್ಷರುಗಳು ಮಾಡಬೇಕು ಎಂದು ಕರೆಯನ್ನ ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ಶಾಸ್ತ್ರಿ ಗೊಲ್ಲರ್, ಹಮಾಲ ಸಂಘದ ಉಪಾಧ್ಯಕ್ಷರಾದ ಯಲ್ಲಪ್ಪ ಮೇಸ್ತ್ರಿ, ಶೆಟ್ಟಪ್ಪ ಮೇಸ್ತ್ರಿ, ಅಶೋಕ್ ಮೇಸ್ತ್ರಿ ಹಾಗೂ ಕೂಲಿ ಕಾರ್ಮಿಕರ ಕುಟುಂಬಸ್ಥರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಫಾಸ್ಟ್ 9 ನ್ಯೂಸ್, ಗೋಕಾಕ್.